ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರನೇ ಅಧ್ಯಾಯವಾಗಿರುವಂತಹ ಭಾರತದ ಅರಣ್ಯಗಳು ಇದು ಭೂಗೋಳಶಾಸ್ತ್ರದ ಭಾಗಕ್ಕೆ ಬರುತ್ತೆ ಸೊ ಈ ಒಂದು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಭಾರತದ ಅರಣ್ಯಗಳು ಅನ್ನುವಂತಹ ಈ ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಅಥವಾ ವಿಚಾರಗಳನ್ನು ತಿಳ್ಕೊತಾ ಹೋಗ್ತೀವಿ ಅಂತ ಹೇಳಿದ್ರೆ ಭಾರತದ ಅರಣ್ಯಗಳ ವಿಧಗಳು ಹಾಗೆ ಅವುಗಳು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂತಕ್ಕಂಥದ್ದಾಗಿರ್ಬೋದು ಇನ್ನು ಅರಣ್ಯಗಳ ಒಂದು ಸಂರಕ್ಷಣೆ ಮತ್ತು ಸಂರಕ್ಷಣೆಯ ವಿಧಾನಗಳು ಯಾವ್ಯಾವುದು ಅನ್ನೋದನ್ನು ತಿಳಿತೀವಿ ಹಾಗೆಯೇ ವನ್ಯಜೀವಿ ಧಾಮಗಳು ಹಾಗೆ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಇನ್ನು ಕೊನೆಯದಾಗಿ ಜೈವಿಕ ಸಂರಕ್ಷಣಾ ವಲಯಗಳು ಇದಿಷ್ಟು ಟಾಪಿಕ್ಸ್ ಏನಿದೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಅಂಶಗಳು ಅಂತ ಹೇಳ್ಬೋದು ಇದು ನಾವು ಮೊದಲಿಗೆ ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯಗಳು ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ತನ್ನಿಂದ ತಾನಾಗಿ ಅಂದರೆ ಪ್ರಕೃತಿ ದತ್ತವಾಗಿ ಬೆಳೆದಿರತಕ್ಕಂತಹ ಎಲ್ಲ ಬಗೆಯ ಸಸ್ಯ ಸಮೂಹಗಳನ್ನು ನಾವು ಏನಂತ ಹೇಳಿ ಕರಿತೀವಿ ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಅಂತ ಹೇಳಿ ಕರೆಯುವಂಥದ್ದು ಸೊ ಇದೇನಾಗುತ್ತೆ ಪ್ರಾಕೃತಿಕ ಪರಿಸರದಲ್ಲಿ ಇರುವಂತಹ ಬೇರೆ ಬೇರೆ ಅಂಶಗಳು ಅಂದರೆ ಉಷ್ಣಾಂಶ ಆಗಿರ್ಬೋದು ಮಳೆ ಭೂ ಸ್ವರೂಪ ಮಣ್ಣು ಇದೆಲ್ಲವುಗಳಿಂದಲೂ ಕೂಡ ಹೆಚ್ಚು ಪ್ರಭಾವಿತವಾಗಿರುತ್ತೆ ಯಾವುದು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ನಮ್ಮ ಭಾರತ ದೇಶದಲ್ಲಿ ಅಥವಾ ಭಾರತ ದೇಶ ಎರಡು ಸಾವಿರದ ಒಂಬತ್ತರ ಅಂದಾಜಿನ ಪ್ರಕಾರ ಆರು ಪಾಯಿಂಟ್ ಒಂಬತ್ತು ಲಕ್ಷ ಚದರ ಕಿಲೋಮೀಟರ್ ಅಂತಂದರೆ ಅರುವ ಅರವತ್ತೊಂಬತ್ತು ದಶಲಕ್ಷ ಹೆಕ್ಟೇರ್ ಭೌಗೋಳಿಕ ಕ್ಷೇತ್ರದಲ್ಲಿ ಶೇಕಡ ಇಪ್ಪತ್ತ ಒಂದು ಪಾಯಿಂಟ್ ಎರಡರಷ್ಟು ಭೂಭಾಗ ಯಾವುದರಿಂದ ಕೂಡಿತ್ತು ಅರಣ್ಯದಿಂದ ಕೂಡಿರೋ ಅಂಥದ್ದು ಇನ್ನು ಭಾರತ ದೇಶವು ಬಹು ವಿಸ್ತಾರವಾಗಿರುವಂತಹ ದೇಶ ಆಗಿದ್ದು ಇಲ್ಲಿ ಬೇರೆ ಬೇರೆ ಬಗೆಯ ಪರಿಸರಗಳಿಂದ ಕೂಡಿರ್ತಕ್ಕಂತಹ ಹಾಗೆಯೇ ಪ್ರಾಕೃತಿಕ ಸಸ್ಯವರ್ಗದಲ್ಲಿ ನಾವು ಬೇರೆ ಬೇರೆ ವಿಧಗಳನ್ನು ಕಾಣ್ತಾ ಹೋಗ್ತೀವಿ ಇವುಗಳನ್ನು ನಾವು ಮುಖ್ಯವಾಗಿ ಆರು ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಯಾವುದು ಆರು ಪ್ರಕಾರಗಳು ಅಂತ ಹೇಳಿದರೆ ನಿತ್ಯ ಹರಿದುವರ್ಣದ ಅರಣ್ಯಗಳಾಗಿರ್ಬೋದು ನೆಲೆ ಉದುರಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಾಗಿರಬಹುದು ಉಷ್ಣವಲಯದ ಹುಲ್ಲುಗಾವಲು ಹಾಗೆ ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯ ಹಾಗೆಯೇ ಕೊನೆಯದಾಗಿ ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಸೊ ಈ ರೀತಿಯಾಗಿ ನಾವು ಭಾರತದ ಸಸ್ಯವರ್ಗವನ್ನು ಅಥವಾ ಅರಣ್ಯಗಳನ್ನು ಅರಣ್ಯ ವರ್ಗವನ್ನು ನಾವು ಆರು ಭಾಗಗಳಾಗಿ ನಾವು ಡಿವೈಡ್ ಮಾಡ್ಕೊಳ್ಳೋವಂಥದ್ದು ಸೊ ಈ ಆರು ಭಾಗಗಳಾಗಿ ಏನು ಡಿವೈಡ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಒನ್ ಬೈ ಒನ್ ಬ್ರೀಫಾಗಿ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ನಮ್ಮ ಭಾರತ ದೇಶದಲ್ಲಿ ನಿತ್ವ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಥವಾ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಇನ್ನೂರ ಐವತ್ತು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆತಕ್ಕಂತಹ ಅಂದರೆ ಒಂಬೈನೂರು ಮೀ ಮೀಟರ್ಗಳಿಗಿಂತಹ ಕಡಿಮೆ ಎತ್ತರವನ್ನು ಹೊಂದಿರತಕ್ಕಂತಹ ಪ್ರದೇಶಗಳಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಥವಾ ಕಾಡುಗಳನ್ನು ನಾವು ಕಾಣ್ಬೋದು ಸೊ ಈ ರೀತಿಯಾಗಿರುವಂತಹ ಅರಣ್ಯಗಳೇನಿದ್ದಾವೆ ಪಶ್ಚಿಮ ಘಟ್ಟಗಳಾಗಿರಬಹುದು ಈಶಾನ್ಯ ರಾಜ್ಯಗಳಾಗಿರುವಂತಹ ಅಸ್ಸಾ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಹಾಗೆಯೇ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇನ್ನು ಲಕ್ಷ ದ್ವೀಪಗಳಲ್ಲಿ ಕೂಡ ಇದು ಕಂಡು ಬರೋ ಇನ್ನು ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಸುಮಾರು ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡು ಬರುತ್ತೆ ನಮ್ಮ ಭಾರತ ದೇಶದಲ್ಲಿ ಸೊ ಈ ಒಂದು ಪ್ರದೇಶದಲ್ಲಿ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಥವಾ ಸಸ್ಯವರ್ಗ ಏನಿದೆ ವರ್ಷ ಪೂರ್ತಿ ಹಸಿರಾಗಿರೋದ್ರಿಂದ ಇದನ್ನು ನಾವೇನಂತ ಹೇಳಿ ಕರಿತೀವಿ ನಿತ್ಯ ಹರಿದ್ವರ್ಣ ನಿತ್ಯ ಅಂತ ಹೇಳಿದರೆ ಯಾವಾಗಲೂ ಹರಿದ್ವರ್ಣ ಅಂತ ಹೇಳಿದರೆ ಇರ್ತಕ್ಕಂತಹ ಅರಣ್ಯ ಅಂತ ಹೇಳಿ ಹಾಗಾಗಿ ಈ ಈ ರೀತಿಯಾದಂತಹ ಸಸ್ಯವರ್ಗವನ್ನು ನಾವು ಏನಂತ ಹೇಳಿ ಕರಿತೀವಿ ನಿತ್ಯ ಹರಿದ್ವರ್ಣ ಅಥವಾ ಸದಾ ಹಸಿರಾಗಿರುವ ಅರಣ್ಯ ಅಂತ ಹೇಳಿ ನಾವು ಈ ಒಂದು ಅರಣ್ಯವನ್ನು ಅಥವಾ ಸಸ್ಯವರ್ಗವನ್ನು ಕರೆಯುವಂಥದ್ದು ಇನ್ನು ಎರಡನೇದಾಗಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಸೊ ಈ ರೀತಿಯಾಗಿರ್ತಕ್ಕಂತಹ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಈ ರೀತಿಯಾದಂತಹ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಯಾವ ರೀತಿಯಾದಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಪ್ಪತ್ತೈದರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಪಡಿತಕ್ಕಂತಹ ಇರ್ತವೋ ಅಲ್ಲೆಲ್ಲವೂ ಕೂಡ ಈ ಒಂದು ಎಲೆ ಉದುರಿಸ್ತಕ್ಕಂತಹ ಮಾನ್ಸೂನ್ ಅರಣ್ಯಗಳನ್ನು ನಾವು ನೋಡಬಹುದು ಹಾಗೆಯೇ ಭಾರತ ಭಾರತದ ಶೇಕಡ ಅರವತ್ತೈದು ಪಾಯಿಂಟ್ ಐದರಷ್ಟು ಒಟ್ಟು ಅರಣ್ಯದಲ್ಲಿ ಈ ಒಂದು ಮಾನ್ಸೂನ್ ಅರಣ್ಯಗಳು ಅಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಹರಡಿರುವಂಥದ್ದು ಹಾಗೆಯೇ ಭಾರತ ಮಾನ್ಸೂನ್ ವಾಯುಗುಣವನ್ನು ಹೊಂದಿರೋದ್ರಿಂದ ಈ ಒಂದು ರೀತಿಯ ಅರಣ್ಯಗಳು ವ್ಯಾಪಕವಾಗಿ ಅತಿ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಹಂಚಿಕೆಯಾಗಿರುವಂಥದ್ದು ಹಾಗೆ ಈ ಒಂದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳೇನಿದ್ದಾವೆ ವರ್ಷದ ನಿರ್ದಿಷ್ಟ ಒಣಹವಿಯ ಋತುವಿನಲ್ಲಿ ಎಲೆ ಉದುರಿಸೋದನ್ನ ರೂಢಿ ಮಾಡಿಕೊಂಡಿರುತ್ತೆ ಸೊ ಇವುಗಳನ್ನು ರೂಢಿ ಮಾಡಿಕೊಂಡಿರೋದ್ರಿಂದ ಇವುಗಳನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತ ಹೇಳಿ ಕರೆಯುವಂತದ್ದು ಇನ್ನು ಮೂರನೇದಾಗಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಸೊ ಈ ರೀತಿಯಾದಂತಹ ಹುಲ್ಲುಗಾವಲು ಅರಣ್ಯಗಳು ನಮ್ಮ ಭಾರತದಲ್ಲಿ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಎಲ್ಲಿ ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಮಳೆ ಪಡೆಯತಕ್ಕಂತಹ ಪ್ರದೇಶ ಇದೆಯೋ ಅಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳನ್ನ ನಾವು ಹೆಚ್ಚಾಗಿ ಕ ಕಾಣೋದಕ್ಕೆ ಸಿಗುತ್ತೆ ನಮಗೆ ಹಾಗೆಯೇ ಈ ಒಂದು ಪ್ರದೇಶಗಳಲ್ಲಿ ಎತ್ತರವಾಗಿ ಬೆಳೀತಕ್ಕಂತಹ ಹುಲ್ಲು ಆಗಿರ್ಬೋದು ಹಾಗೆ ಕೆಲವೊಂದು ಜಾತಿಯ ಸಸ್ಯಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಹಾಗಾದರೆ ಉಷ್ಣವಲಯದ ಹುಲ್ಲುಗಾವಲು ಸಸ್ಯವರ್ಗವನ್ನು ನಾವು ಹೆಚ್ಚಾಗಿ ಯಾವ ಪ್ರದೇಶಗಳಲ್ಲಿ ನಾವು ಕಾಣ್ತೀವಿ ಅಂತ ಹೇಳಿದ್ರೆ ದಕ್ಕನ್ ಪ್ರಸ್ಥ ಭೂಮಿಯ ಕೇಂದ್ರ ಭಾಗ ಆಗಿರಬಹುದು ಹಾಗೆ ಅರಾವಳಿ ಪರ್ವತಗಳ ಪಶ್ಚಿಮದಲ್ಲಿ ಇರತಕ್ಕಂತಹ ತಾರ್ ಮರುಭೂಮಿಯ ಅಂಚಿನ ವಲಯಗಳಲ್ಲಿ ಈ ಬಗೆಯ ಸಸ್ಯವರ್ಗಗಳನ್ನ ನಾವು ಕಾಣ್ತೀವಿ ಹಾಗೆಯೇ ಇಲ್ಲಿ ಬೆಳೀತಕ್ಕಂತಹ ಒಂದು ಹುಲ್ಲುಗಾವಲು ಅಥವಾ ಸಸ್ಯವರ್ಗ ಯಾವುದು ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಬಬುಲ್ ಅಂತಕ್ಕಂಥದ್ದಾಗಿರ್ಬಹುದು ಹಾಗೆ ಶಿಷ್ಯ ಆಗಿರ್ಬೋದು ಸಬಾಯಿ ಹುಲ್ಲು ಇದೆಲ್ಲವೂ ಕೂಡ ಉಷ್ಣವಲಯದ ಹುಲ್ಲುಗಾವಲು ಸಸ್ಯವರ್ಗಕ್ಕೆ ಸೇರಿದಂತಹ ಹುಲ್ಲುಗಳು ಅಥವಾ ಸಸ್ಯವರ್ಗ ಅಂತ ಹೇಳ್ಬೋದು ಇನ್ನು ನಾಲ್ಕನೇದು ಮ್ಯಾಂಗ್ರೋವ್ ಅರಣ್ಯಗಳು ಸೊ ಈ ರೀತಿಯಾಗಿರ್ತಕ್ಕಂತಹ ಮ್ಯಾಂಗ್ರೋವ್ ಅರಣ್ಯಗಳನ್ನ ನಾವು ಎಲ್ಲಿ ಜಾಸ್ತಿ ನೋಡ್ತೀವಿ ಅಂತ ಹೇಳಿದ್ರೆ ಇದು ತೀರ ಪ್ರದೇಶಗಳ ತಗ್ಗು ವಲಯಗಳು ಅಂದರೆ ಸಮುದ್ರದ ಉಬ್ಬರದ ಕಾಲದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳೇನಾಗುತ್ತೆ ನೀರಿನಿಂದ ಕಂಪ್ಲೀಟಾಗಿ ಆವರಿಸಲ್ಪಟ್ಟಿರುತ್ತೆ ಈ ರೀತಿಯಾದಂತಹ ಮ್ಯಾಂಗ್ರೋವ್ ಅರಣ್ಯಗಳು ಅಥವಾ ಕಾಡುಗಳೇನಿದ್ದಾವೆ ನದಿ ಮುಖಜ ಭೂಮಿಗಳು ಹಾಗೆಯೇ ನದಿ ಅಳಿವಿಗಳ ತಗ್ಗು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಅಂದರೆ ಗಂಗಾ ನದಿ ಆಗಿರ್ಬೋದು ಮಹಾನದಿ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಹೋಗ್ಬೋದು ನ ಗಂಗಾ ನದಿಯ ಒಂದು ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಇರೋದ್ರಿಂದ ಈ ಒಂದು ಪ್ರದೇಶವನ್ನು ನಾವು ಏನಂತ ಹೇಳಿ ಕರಿತೀವಿ ಸುಂದರ್ ಬನ್ ಅಂತ ಹೇಳಿ ಕರೆಯುವಂಥದ್ದು ಸೊ ಮ್ಯಾಂಗ್ರೋವ್ ಅರಣ್ಯಗಳು ಅರಣ್ಯದ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಚದರ ಕಿಲೋಮೀಟರ್ನಷ್ಟು ವ್ಯಾಪಿಸಿದೆ ಅಂತ ಹೇಳಿದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ಸಾವಿರ ಚದರ ಕಿಲೋಮೀಟರ್ನಷ್ಟು ಮ್ಯಾಂಗ್ರೋವ್ ಅರಣ್ಯಗಳು ಇಡೀ ಅರಣ್ಯ ಕ್ಷೇತ್ರದಲ್ಲಿ ವ್ಯಾಪಿಸಿರುವಂಥದ್ದು ಇನ್ನು ನೆಕ್ಸ್ಟು ಮರುಭೂಮಿ ಅರಣ್ಯಗಳು ಸೊ ಈ ಮರುಭೂಮಿ ಅರಣ್ಯಗಳು ಸಾಮಾನ್ಯವಾಗಿ ಇಡೀ ವರ್ಷದಲ್ಲಿ ಐವತ್ತು ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳ್ತಕ್ಕಂತಹ ಪ್ರದೇಶಗಳಲ್ಲಿ ಈ ಮರುಭೂಮಿ ಅರಣ್ಯಗಳು ಕಂಡು ಬರುವಂಥದ್ದು ಎಲ್ಲಿ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಅಂತ ಅಂದಾಗ ರಾಜಸ್ಥಾನದ ಥಾರ್ ಮರುಭೂಮಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ಅಲ್ಲಿ ಬಹಳ ಕಮ್ಮಿ ಮಳೆ ಬೀಳುವಂತಹ ಒಂದು ಪ್ರದೇಶ ಅದು ಹಾಗಾಗಿ ಈ ಒಂದು ಥಾರ್ ಮರುಭೂಮಿಗೆ ಹೊಂದಿಕೊಂಡಂತೆ ಪಂಜಾಬ್ ಆಗಿರಬಹುದು ಹರಿಯಾಣ ಗುಜರಾತ್ ರಾಜ್ಯಗಳ ಕೆಲವೊಂದು ಭಾಗಗಳಲ್ಲಿ ಈ ರೀತಿಯಾದಂತಹ ಮರುಭೂಮಿ ಅರಣ್ಯಗಳನ್ನು ನಾವು ನೋಡೋದಕ್ಕೆ ಸಿಗುತ್ತೆ ಸೊ ಈ ರೀತಿಯಾದಂತಹ ಸಸ್ಯವರ್ಗಗಳು ಏನಿದಾವೆ ಆಳವಾಗಿ ಬೇರುಗಳನ್ನು ಹೊಂದಿರುತ್ತೆ ಜೊತೆಗೆ ಕುರ್ಜಿರು ಜಾತಿಯಾದಂತಹ ಸಸ್ಯವರ್ಗಗಳು ಹಾಗೆಯೇ ಮುಳ್ಳು ಕಂಟಿಗಳಿಂದ ಮುಳ್ಳುಗಳಿಂದ ಕೂಡಿರತಕ್ಕಂತಹ ಸಸ್ಯವರ್ಗಗಳು ಮರುಭೂಮಿಯ ಅರಣ್ಯಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು ಇನ್ನು ಆರನೇದಾಗಿ ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಹೆಸರಲ್ಲೇ ಇದೆ ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಅಂದರೆ ಹಿಮಾಲಯ ಪರ್ವತಗಳಲ್ಲಿ ನಾವು ಬೇರೆ ಬೇರೆ ಬಗೆಯ ಅರಣ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎತ್ತರ ಹೆಚ್ಚಾಗ್ತಾ ಇದ್ದ ಹಾಗೆ ಏನಾಗುತ್ತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವಾಯು ಗುಣಗಳನ್ನು ಈ ಒಂದು ಪರ್ವತಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದರೆ ವಾಯುಗುಣಕ್ಕೆ ಅನುಗುಣವಾಗಿ ಬೇರೆ ಬೇರೆ ಪ್ರಕಾರದ ಸಸ್ಯವರ್ಗಗಳು ಇಲ್ಲಿ ಬೆಳೆಯುವಂಥದ್ದು ಅಥವಾ ಇಲ್ಲಿ ಇರುವಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗೆಯೇ ಈ ಒಂದು ಹಿಮಾಲಯ ಪರ್ವತದಲ್ಲಿ ಬೆಳೀತಕ್ಕಂತಹ ಮುಖ್ಯ ಮರಗಳು ಯಾವುದು ಅಂತ ಹೇಳಿದ್ರೆ ಸಾಲ್ ಆಗಿರ್ಬೋದು ಬೈರಾ ಟೂನ್ ಸಿಲ್ವರ್ ಸ್ಟ್ರೂಸ್ ಲಾರೆಲ್ ಈ ರೀತಿಯಾದಂತಹ ಮರಗಳೇನಿದಾವೆ ಇದು ಹಿಮಾಲಯ ಪರ್ವತಗಳಲ್ಲಿ ಬೆಳೀತಕ್ಕಂತಹ ಮರಗಳು ಹಾಗೆಯೇ ಇಲ್ಲಿ ಇರ್ತಕ್ಕಂತಹ ಮರಗಳ ಎಲೆಗಳೇನಿದಾವೆ ಬಹಳನೆ ಮೊನಚಾಗಿರ್ತಕ್ಕಂತಹ ಎಲೆಯನ್ನು ಹೊಂದಿರೋ ಅಂಥದ್ದು ಸೊ ಈ ಈ ಒಂದು ಅರಣ್ಯಗಳು ಪ್ರಧಾನವಾಗಿ ಈ ಹಿಮಾಲಯ ಹಿಮಾಲಯ ಪರ್ವತಗಳಲ್ಲಿ ಬೆಳೆದಿರೋದು ಅಂದ್ರೆ ಈ ರೀತಿ ರೀತಿಯಾದಂತಹ ಸಸ್ಯ ವರ್ಗಗಳು ಅಥವಾ ಈ ರೀತಿಯಾದಂತಹ ಅರಣ್ಯಗಳು ಸಾಲ ಬೈರ ಟೂನಿ ಸಿಲ್ವರ್ ಮರ ಇದೆಲ್ಲವೂ ಕೂಡ ಏನು ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಅನ್ನುವಂತಹ ಒಂದು ವರ್ಗಕ್ಕೆ ಸೇರಿರ್ತಕ್ಕಂತಹ ಅರಣ್ಯ ಅಂತ ಹೇಳ್ಬೋದು ಹಾಗೇನೆ ಸ್ನೇಹಿತರೆ ಯಾವುದೇ ಒಂದು ಪ್ರದೇಶ ಒಂದು ಉತ್ತಮವಾಗಿರ್ತಕ್ಕಂತಹ ವಾಯುಗುಣ ಅಥವಾ ಉತ್ತಮವಾಗಿರುವಂತಹ ಪರಿಸರವನ್ನು ಹೊಂದಿರಬೇಕು ಅಂತ ಅಂದಾಗ ಅಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಅರಣ್ಯ ಕ್ಷೇತ್ರಗಳನ್ನು ಆ ಪ್ರದೇಶ ಅಥವಾ ಆ ರಾಜ್ಯ ದೇಶ ಹೊಂದಿರಬೇಕಾಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು ಆದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅರಣ್ಯಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಅರಣ್ಯಗಳನ್ನು ಕಡಿದು ಅಲ್ಲಿ ಏನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ಕಟ್ತಾ ಇದ್ದಾರೆ ಇದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಹಾಗೆಯೇ ನಮ್ಮ ಮೇಲೆ ಬಹಳನೇ ದುಷ್ಪರಿಣಾಮಗಳು ಕೂಡ ಆಗ್ತಾ ಇರೋವಂಥದ್ದು ಇನ್ನು ಭಾರತ ಹೊಂದಿರ್ತಕ್ಕಂತಹ ಅರಣ್ಯದ ವಿಸ್ತೀರ್ಣ ಏನಿದೆ ದೇಶದ ಒಟ್ಟು ಕ್ಷೇತ್ರಕ್ಕೆ ಕಂಪೇರ್ ಮಾಡಿದಾಗ ಬಹಳನೇ ಕಡಿಮೆ ಇರೋವಂಥದ್ದು ಹಾಗೆಯೇ ರಾಜ್ಯವಾರು ಅರಣ್ಯಗಳ ಕ್ಷೇತ್ರವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಮಧ್ಯಪ್ರದೇಶ ರಾಜ್ಯ ಏನಿದೆ ಪ್ರಥಮ ಸ್ಥಾನದಲ್ಲಿ ಇರುವಂಥದ್ದು ಅಂದರೆ ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಅರಣ್ಯ ಪ್ರ ಅರಣ್ಯ ಕ್ಷೇತ್ರ ಇರೋದ್ರಿಂದ ಇಡೀ ಭಾರತ ದೇಶದಲ್ಲಿ ಮಧ್ಯಪ್ರದೇಶ ಪ್ರಥಮ ಸ್ಥಾನದಲ್ಲಿ ಇರುವಂಥದ್ದು ಅರಣ್ಯ ಒಂದು ಅರಣ್ಯಗಳ ಒಂದು ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಇನ್ನು ಹರಿಯಾಣ ರಾಜ್ಯ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದ್ರೆ ನಮ್ಮ ಕರ್ನಾಟಕ ಏನಿದೆ ಹದಿಮೂರನೇ ಸ್ಥಾನದಲ್ಲಿ ಅಂಥದ್ದು ಏನು ರಾಜ್ಯಗಳ ಅರಣ್ಯಗಳ ಕ್ಷೇತ್ರವನ್ನ ವಿಶ್ಲೇಷಣೆ ಮಾಡಿದಾಗ ಕರ್ನಾಟಕ ಹದಿಮೂರನೇ ಸ್ಥಾನ ಇನ್ನು ಹರಿಯಾಣ ಕೊನೆಯ ಸ್ಥಾನ ಹಾಗೆಯೇ ಮಧ್ಯಪ್ರದೇಶ ಏನಿದೆ ಅದು ಪ್ರಥಮ ಸ್ಥಾನ ಮೊದಲನೇ ಸ್ಥಾನದಲ್ಲಿ ಇರೋವಂಥದ್ದು ಹಾಗೆಯೇ ಇಲ್ಲಿ ಅರಣ್ಯ ಸಂರಕ್ಷಣೆ ಹಾಗೆ ಸಂರಕ್ಷಣಾ ವಿಧಾನಗಳು ನಾವು ಯಾವ ರೀತಿಯಾಗಿ ಕಾಡುಗಳನ್ನು ಅರಣ್ಯಗಳನ್ನು ಸಂರಕ್ಷಣೆ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅರಣ್ಯಗಳನ್ನು ಮಾನವರಾಗಿರ್ಬೋದು ಪ್ರಾಣಿಗಳು ಹಾಗೆ ಕೆಲವೊಂದು ನೈಸರ್ಗಿಕ ವಿಪತ್ತುಗಳು ಅಂದರೆ ಅತಿ ಹೆಚ್ಚಾಗಿ ಮಳೆ ಬರೋದು ಭೂಸವೆತ ಭೂಕುಸಿತ ಕಾಡ್ಗಿಚ್ಚು ಸೊ ಈ ರೀತಿಯಾಗಿರ್ತಕ್ಕಂತಹ ನೈಸರ್ಗಿಕ ವಿಪ ವಿಪತ್ತುಗಳಿಂದ ಕಾಪಾಡೋದನ್ನ ಅರಣ್ಯಗಳನ್ನು ಕಾಪಾಡೋದನ್ನು ಏನಂತ ಹೇಳ್ತೀವಿ ಅರಣ್ಯಗಳ ಸಂರಕ್ಷಣೆ ಅಥವಾ ಸಂರಕ್ಷಣೆ ಅಂತ ಹೇಳಿ ಕರಿತೀವಿ ಸೊ ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರ ನಿರಂತರವಾಗಿ ಏನಾಗ್ತಾ ಇದೆ ಇಳಿಮುಖ ಆಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಬರ್ತಾ ಇದೆ ಕಡಿಮೆ ಆಗ್ತಾ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವ್ಯವಸಾಯದ ವಿಸ್ತರಣೆ ವ್ಯವಸಾಯವನ್ನು ನಾವು ವಿಸ್ತರಣೆ ಮಾಡಬೇಕು ಅಂತಂದಾಗ ಕಾಡುಗಳನ್ನ ಕಡಿಬೇಕಾಗುತ್ತೆ ಕಾಡುಗಳನ್ನ ಕಡಿದು ಅದನ್ನು ಏನು ವ್ಯವಸಾಯ ಕ್ಷೇತ್ರಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ ಹೈನುಗಾರಿಕೆ ಹಾಗೆ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅಂತಂದ್ರೂ ಕೂಡ ಕಾಡುಗಳನ್ನ ಕಡಿತಾ ಇದೀವಿ ರೈಲು ಮಾರ್ಗಗಳು ನೀರಾವರಿ ಯೋಜನೆ ನಿರ್ಮಾಣ ಹಾಗೆ ಕಾಡುಗಿಚ್ಚು ಗಣಿಗಾರಿಕೆ ಈ ಎಲ್ಲ ಕಾರಣಗಳಿಂದಾಗಿ ಏನು ಅರಣ್ಯಗಳ ನಾಶ ಆಗ್ತಾ ಇರೋ ಹಾಗಾಗಿ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಹಾಗಾದರೆ ಅರಣ್ಯಗಳ ಸಂರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅಂತಂದರೆ ಇಲ್ಲಿ ಮೊದಲನೇದಾಗಿ ಅರಣ್ಯಗಳ ಒಂದು ನಾಶ ಆಗೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಕಾಡ್ಗಿಚ್ಚು ಅಲ್ವಾ ಕಾಡ್ಗಿಚ್ಚನ್ನು ಉಂಟು ಮಾಡತಕ್ಕಂತಹ ಕೆಲವೊಂದು ಘರ್ಷಿತ ಮರಗಳನ್ನು ಏನು ಮಾಡಬೇಕಾಗುತ್ತೆ ನಾವು ಹಾಕಬೇಕಾಗುತ್ತೆ ಹಾಗೆಯೇ ಅರಣ್ಯದ ಮರಗಳಿಗೆ ಕೆಲವೊಂದು ರೋಗಗಳು ಏನು ತಾಗ್ತಾ ಇದೆ ಆ ರೋಗಗಳನ್ನ ತಡೆಗಟ್ಟಬೇಕಾಗುತ್ತೆ ರೋಗಗಳನ್ನು ತಗಲ್ತಕ್ಕಂತಹ ಮರಗಳನ್ನು ಕಟ್ ಮಾಡೋದಾಗಿರ್ಬೋದು ಸೊ ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋದಾಗಿರ್ಬೋದು ಮಾಡ್ಬೋದು ಮಾಡಬೇಕಾಗುತ್ತೆ ಹಾಗೆಯೇ ಸಸಿಗಳನ್ನು ನೆಡೋದಾಗಿರ್ಬೋದು ಬೀಜಗಳನ್ನು ಹರಡೋದು ಕಾನೂನು ಬಾಹಿರವಾಗಿ ಮರಗಳನ್ನು ಕಾಡಲ್ಲಿ ಇರ್ತಕ್ಕಂತಹ ಮರಗಳನ್ನು ಏನು ಕಡಿತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು ಇನ್ನು ಅರಣ್ಯಗಳಲ್ಲಿ ಕಾಡುಗಳಲ್ಲಿ ಸಾಕು ಪ್ರಾಣಿಗಳನ್ನು ತಗೊಂಡೋಗಿ ಮೇಯಿಸೋದು ಸೊ ಈ ರೀತಿಯಾದಂತಹ ಕಾರ್ಯಗಳನ್ನು ನಿಯಂತ್ರಣದಲ್ಲಿ ಇಡೋದಾಗಿರ್ಬೋದು ಇನ್ನು ಸಾರ್ವಜನಿಕರನ್ನ ಮರ ನೆಡುವುದಕ್ಕೆ ಪ್ರೋತ್ಸಾಹ ಮಾಡೋದಾಗಿರ್ಬೋದು ಹಾಗೆ ಅವುಗಳ ಒಂದು ಇಂಪಾರ್ಟೆನ್ಸ್ನ ಬಗ್ಗೆ ನಾವು ಜನ ಜನರಿಗೆ ಏನು ಮಾಡಬೇಕಾಗುತ್ತೆ ತಿಳುವಳಿಕೆ ನೀಡಿ ಅವರ ಒಂದು ರಕ್ಷಣೆಗೆ ಪ್ರೇರೇಪಿಸುವಂಥದ್ದಾಗಿರ್ಬೋದು ಸೊ ಸಾಮಾಜಿಕ ಅರಣ್ಯ ಯೋಜನೆಯನ್ನ ತ್ವರಿತವಾಗಿ ಯಶಸ್ವಿಯಾಗಿ ಈ ರೀತಿ ಮಾಡೋದ್ರಿಂದ ನಾವು ಕಾರ್ಯಗತ ಅಂತಕ್ಕಂಥದ್ದು ಇನ್ನು ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂತಹ ವನ್ಯಜೀವಿ ಧಾಮಗಳು ಯಾವ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳಗಳಲ್ಲಿ ರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲಲ್ಲಿ ಏನು ಮಾಡಿದ್ದಾರೆ ವನ್ಯಜೀವಿ ಧಾಮಗಳನ್ನು ನಿರ್ಮಾಣ ಮಾಡಿರೋ ಸೊ ಭಾರತದಲ್ಲಿ ಇವತ್ತಿಗೆ ಪ್ರೆಸೆಂಟ್ ಸುಮಾರು ಐನೂರು ಇಪ್ಪತ್ತ್ಮೂರು ವನ್ಯಜೀವಿ ಧಾಮಗಳನ್ನು ನಾವು ನೋಡ್ತೀವಿ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವನ್ಯಜೀವಿ ಧಾಮಗಳು ಯಾವುದು ಅಂತ ಹೇಳಿದ್ರೆ ತಮಿಳ್ನಾಡು ತಮಿಳುನಾಡಿನಲ್ಲಿ ಅಣ್ಣಮಲೈ ವನ್ಯಜೀವಿ ಧಾಮ ಅಂತ ಇದೆ ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೊಯಮುತ್ತೂರು ನೀಲಗಿರಿ ಇಲ್ಲಿ ಬರುವಂಥದ್ದು ಹಾಗೇ ಪಶ್ಚಿಮ ಬಂಗಾಳ ಇಲ್ಲಿ ಮದಾರಿಹಾತ್ ಹಾಗೆ ಜಾಲ್ತಾಪುರ ಅಂತಕ್ಕಂತಹ ವನ್ಯಜೀವಿ ಧಾಮಗಳಾಗಿರ್ಬೋದು ಇನ್ನು ರಾಜಸ್ಥಾನದಲ್ಲಿ ಭರತಪುರ ಕಿವೋಲಾ ಡಿವೋ ಪಕ್ಷಿಧಾಮ ಆಗಿರಬಹುದು ಹರಿಯಾಣದಲ್ಲಿ ಇರತಕ್ಕಂತಹ ಸುಲ್ತಾನಪುರ ವನ್ಯಜೀವಿ ಧಾಮ ಇನ್ನು ಪಂಜಾಬ್ನಲ್ಲಿ ಬೀರ್ ಮೋತಿಬಾಗ್ ಹಾಗೆ ಪಟಿಯಾಲ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಬಂದಾಗ ಗುಂಟೂರು ಹಾಗೆ ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮಗಳು ಇದು ಬಹಳನೇ ಮುಖ್ಯವಾಗಿರ್ತಕ್ಕಂತಹ ಧಾಮ ಅಂತ ಹೇಳ್ಬೋದು ಇನ್ನು ನಮ್ಮ ಭಾರತ ದೇಶದಲ್ಲಿ ಸ್ಥಾಪಿತವಾದಂತಹ ಮೊದಲನೇ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಉತ್ತರಾಂಚಲದಲ್ಲಿ ಇರತಕ್ಕಂತಹ ಜಿಮ್ ಕಾರ್ಬೆಟ್ ಅಂತ ಹೇಳ್ಬಿಟ್ಟು ಸೊ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಬಹಳನೇ ಮುಖ್ಯವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿದ್ರೆ ಮೊದಲನೇದಾಗಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದು ಸಿಬ್ಸಾಗರ ಅಸ್ಸಾಂನಲ್ಲಿ ಇರುವಂತದ್ದು ಹಾಗೆಯೇ ಸುಂದರಬನ್ ಇಪ್ಪತ್ನಾಲ್ಕು ಪರಗಡ ಜಿಲ್ಲೆ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು ಇನ್ನು ಮೂರನೇದಾಗಿ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಇದು ಬಿಹಾರದಲ್ಲಿ ಬರುವಂತದ್ದು ನಾಲ್ಕನೇದಾಗಿ ಗಿರ್ ನ್ಯಾಷನಲ್ ಪಾರ್ಕ್ ಇದು ಗುಜರಾತ್ ಜಗನ್ನಾಥದ ಬರುವಂತದ್ದು ಇನ್ನು ಐದನೇದಾಗಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಮಾಂಡ್ಯಾ ಹಾಗೆಯೇ ಬಾಲಘಾಟ್ ಹಾಗೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಇನ್ನು ಆರನೇದಾಗಿ ತಾಂಡೋವ ರಾಷ್ಟ್ರೀಯ ಉದ್ಯಾನವನ ಇದೆ ಬರುತ್ತೆ ಅಂತ ಹೇಳಿದ್ರೆ ಚಂದ್ರಾಪುರ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬರುವಂತದ್ದು ಇನ್ನು ಕೊನೆಯದಾಗಿ ನಮ್ಮ ಭಾರತ ದೇಶ ಏನಿದೆ ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ಒಂದು ವೈವಿಧ್ಯತೆಯನ್ನು ಕೂಡ ಒಳಗೊಂಡಿರುವಂಥದ್ದು ಹಾಗೆ ಈ ರೀತಿಯಾದಂತಹ ಒಂದು ಜೈವಿಕ ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಹದಿನೆಂಟು ಜೈವಿಕ ವಲಯಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ಅಥವಾ ಸಂರಕ್ಷಿಸ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಸೊ ಅದು ಯಾವುದು ಹದಿನೆಂಟು ಜೈವಿಕ ಸಂರಕ್ಷಣಾ ವಲಯ ಅಂತ ಹೇಳಿದ್ರೆ ಮೊದಲನೇದಾಗಿ ನೀಲಗಿರಿ ನಂದಾದೇವಿ ಆಗಿರ್ಬೋದು ಹಾಗೆ ನೋಕ್ರೇಕ್ ಗ್ರೇಟ್ ನಿಕೋಬಾರ್ ಮನಾರ್ ಅಖಾತ ಮನಾ ಸುಂದರಬನ್ ಸಿಮಿಲಿಪಾಲ್ ಕಾಂಚನಗಂಗಾ ಅಮರಕಂಟಕ ಶೀತ ಮರುಭೂಮಿ ಇದನ್ನ ಹಿಮಾಚಲ ಪ್ರದೇಶ ಅಂತನೂ ಸಹ ಹೇಳ್ತಾರೆ ಹಾಗೆ ಪನ್ನ ಮತ್ತು ಶೇಷಾಚಲಂ ನೀಲಗಿರಿ ಸಂರಕ್ಷಣಾ ವಲಯ ಇದೆಲ್ಲವೂ ಏನು ಭಾರತದಲ್ಲಿ ಇರತಕ್ಕಂತಹ ಜೈವಿಕ ಸಂರಕ್ಷಣಾ ವಲಯ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭಾರತದ ಅರಣ್ಯಗಳು ಪಾಠದ ವಿವರಣೆ ಸೊ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಆ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ